ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಇವತ್ತೊಂದು ರೆಸಿಪಿ, ಕಾಂಗ್ರೆಸ್ ಕಡಲೆ ಬೀಜ. ಟೀ ಟೈಮ್ಗೆ ಕಾಫಿ ಟೈಮ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಡಿ. ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ. ಸ್ನೇಹಿತರೆ, ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: 1/4 ಕೆಜಿ ಕಡಲೆ ಬೀಜ ತೊಗೊಂಡಿದ್ದೀನಿ, 8 ರಿಂದ 10 ಕರಿಬೇವು ಸೊಪ್ಪು, ಹಾಗೆ 1 ಟೇಬಲ್ಸ್ಪೂನು ಅಚ್ಕಾರದ ಪುಡಿ, 1/2 ಟೇಬಲ್ಸ್ಪೂನು ಮೆಣಸಿನ ಪುಡಿ, 1/2 ಮೆಣಸಿನ ಪುಡಿ ತೊಗೊಂಡಿದ್ದೀನಿ, 1/4 ಟೀಸ್ಪೂನು ಹಿಂಗೆ ತೊಗೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಎಣ್ಣೆ. ಈಗ ಒಲೆ ಮೇಲೆ ಒಂದು ಬಾಣಲಿ ಇಟ್ಟು ಒಂದು ಸ್ವಲ್ಪನೂ ಎಣ್ಣೆ ಹಾಕಬಾರ್ದು. ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಕಡಲೆ ಬೀಜನ, ಕೆಂಪುಗಾಗೋವರೆಗೂ ಹುರ್ಕೊಳ್ಳೋಣ. ಜಾಸ್ತಿ ಉರಿ ಮಾಡಬಾರ್ದು, ಉರಿ ಮಾಡಿದ್ರೆ ಎಲ್ಲ ಸೀದೋಗ್ಬಿಡುತ್ತೆ. ಇದನ್ನು ಲೋ ಫ್ಲೇಮಲ್ಲಿ ಹುರ್ಕೊಂಡು ಕಡಲೆ ಬೀಜನ ಈಗ ಒಂದು ಮೊರಕ್ಕೆ ಎತ್ತಾಕೊಂಡು ಈ ಥರ ಒಂದು ಬಟ್ಟಲಲ್ಲಿ ಉಜ್ಕೊಳ್ತಾ ಇದ್ದೀನಿ. ಬೇಳೆ ಆಗುತ್ತೆ ಈ ಥರ ಉಜ್ಜಿದ್ರೆ, ಕೈಯಲ್ಲಿ ಉಜ್ಜೋಕ್ಕಾಗಲ್ಲ ಅಂದರೆ ಈ ಥರ ಮಾಡಿ. ಜಾಸ್ತಿ ಪ್ರೆಸ್ ಮಾಡಿ ಉಜ್ಜಬೇಡಿ, ಆ ಬೇಳೆಲ್ಲ ಒಡೆದೋಗಿ ಪುಡಿ ಪುಡಿ ಆಗುತ್ತೆ. ಈ ಥರ ಬೇಳೆ ಆದರೆ ಸಾಕು. ಈಗ ಬಾಣಲೆಗೆ 1 ಟೀಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕಾದ ಮೇಲೆ ಕರಿಬೇವು ಸೊಪ್ಪು ಹಾಕೋತಾ ಇದ್ದೀನಿ. ಅದು ಗರಿ ಗರಿ ಆಗೋವರೆಗೂ ಹುರ್ಕೋಬೇಕು, ಮುಟ್ಟಿದ್ರೆ ಪುಡಿ ಆಗಬೇಕು, ಆ ಥರ ಹುರ್ಕೋಬೇಕು ಕಡಿಮೆ ಹುರಿನಲ್ಲಿ. ಅದಾದಮೇಲೆ ಹಿಂಗೆ ಹಾಕ್ತಾ ಇದ್ದೀನಿ, ಹಿಂಗೆ ಹಾಕಿ ಸ್ವಲ್ಪ ಹುರಿದಾದ್ಮೇಲೆ ಕಡಲೆ ಬೀಜ ಇತ್ತಲ್ಲ ಅದು ಹಾಕ್ತಾ ಇದ್ದೀನಿ. ಅದಾಕಿ ಸ್ವಲ್ಪ ಹುರ್ಕೊಳ್ಳೋಣ. ಯಾವುದೇ ಕಾರಣಕ್ಕೂ ಹುರಿನ ಜಾಸ್ತಿ ಮಾಡಬೇಡಿ. ಇದು ಹುರ್ಕೊಂಡಾದಮೇಲೆ ಉಳಿದಿರೋ ಪದಾರ್ಥಗಳು ಯಾವ್ದು, ಉಪ್ಪು ಸೇರಿಸ್ತಾ ಇದ್ದೀನಿ ಇವಾಗ. ರುಚಿಗೆ ತಕ್ಕಷ್ಟು ಸೇರಿಸ್ಕೊಳ್ಳಿ ಉಪ್ಪು, ಹಾಗೆ ಖಾರದ ಪುಡಿ, ಕಾಳುಮೆಣಸು ಎರಡೂ ಸೇರಿಸ್ತಾ ಇದ್ದೀನಿ. ಸ್ನೇಹಿತರೆ, ಇಲ್ಲಿ ನಾನು ಮಾಡಿರೋ ಕ್ವಾಂಟಿಟಿಗೆ ಇಷ್ಟು ಸೇರಿಸ್ತಾ ಇದ್ದೀನಿ, ನಿಮಗೆ ಬೇಕಂದರೆ ಇನ್ನೂ ಸ್ವಲ್ಪ ಹಾಕೋಬೋದು. ಇದಂತೂ ಕಾಫಿ ಮತ್ತು ಟೀ ಟೈಮ್ಗಂತೂ ಸಖತ್ತಾಗಿರುತ್ತೆ ತಿನ್ನೋಕ್ಕೆ. ಇನ್ನೊಂದು ಸ್ನೇಹಿತರೆ, ಇದನ್ನು ಮಾಡಿದ ತಕ್ಷಣ ತಿಂದರೆ ಚೆನ್ನಾಗಿರಲ್ಲ, ಅದ್ರ ಮಾರನೇ ತಿನ್ನಿ, ಅದ್ರ ಟೇಸ್ಟ್ ಡಬಲ್ ಆಗುತ್ತೆ. ಹಾಗೆ ಕರಿಬೇವು ಸೊಪ್ಪು ಎಲೆಗಳನ್ನು, ಗರಿ ಗರಿಯಾಗಿರೋ ಕರಿಬೇವು ಸೊಪ್ಪು ಎಲೆಗಳನ್ನು ಈಗ ಕಡಲೆ ಬೀಜದೊಳಗಡೆ ಇರೋ ಕರಿಬೇವು ಸೊಪ್ಪು ಎಲೆಗಳನ್ನ ಚೆನ್ನಾಗಿ ಪುಡಿ ಮಾಡಿ ಅದರೊಳಗಡೆ ಸೇರಿಸ್ಕೊಳ್ಳಿ. ನೆಕ್ಸ್ಟ್ ರೆಸಿಪಿನಲ್ಲಿ ಮೀಟ್ ಆಗೋಣ.